ನಮಸ್ತೆ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಫ್ರೆಂಡ್ಸ್, ಇದು ಹಳೇ ವಿಡಿಯೋ, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬುಧವಾರದ ದಿನಚರಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬುಧವಾರ ಅಂದರೆ ನಾನು ರೊಟ್ಟಿ ಮಾಡ್ತೇನೆ ಜಾಸ್ತಿ. ರೊಟ್ಟಿ ಮಾಡಬೇಕು ಮತ್ತು ಅದಕ್ಕೆ ಪಲ್ಯ ಮಾಡಬೇಕಲ್ವ. ಪಲ್ಯ ಮಾಡುವಾಗ ಗುರಳ್ಳಿ ಪುಡಿ ಮತ್ತು ಶೇಂಗಾ ಪುಡಿ, ಧನಿಯಾ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಎಲ್ಲ ಪುಡಿಗಳನ್ನು ಮಾಡಿಟ್ಕೊಂಡಿದ್ದೀನಿ. ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಾನು ಜಾಸ್ತಿ ಅಂದರೆ ಒಂದು 15 ದಿನದ ಒಳಗಡೆ ಆಗೋಂಗೆ ಎಲ್ಲ ಪೌಡರ್ ಮಾಡಿಟ್ಕೊಂಡಿರ್ತೀನಿ. ಖಾಲಿಯಾಗಿತ್ತು, ಹಾಗಾಗಿ ಇವಾಗ ಬೆಳಗ್ಗೆ ಮಾಡಿಕೊಂಡೆ. ಇದು ಗೊತ್ತಲ್ವ, ಜೀನಿ, ಮನೆಯಲ್ಲೇ ಮಾಡಿರುವಂಥ ಜೀನಿ ಪೌಡರಿಂದ ನಾವು ಡೈಲಿ ಈ ಥರ ಗಂಜಿ ಮಾಡ್ಕೊಳ್ತೀವಿ. ರೊಟ್ಟಿ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಹುರುಳಿಕಾಳು ಹುರಿತಾ ಇದ್ದೀನಿ. ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ದಿನ ಆಗಿತ್ತು ಹುರುಳಿಕಾಳು ಚಟ್ನಿ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡೋಣ ಅಂತ ಹುರಿತಾ ಇದ್ದೀನಿ. ಇಷ್ಟು ಹುರಿದ್ರೆ ಸಾಕು. ಇವಾಗ ಪಲ್ಯ ಮಾಡಬೇಕು. ಏನು ಪಲ್ಯ ಮಾಡ್ತಾಯಿದ್ದೀನಿ ಅಂತ ನೋಡಿ. ಚೌಳಿಕಾಯಿ ಅಂತಾರೆ, ಗೋರೆಕಾಯಿ ಅಂತಾರೆ. ಇವತ್ತು ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದು ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಈ ಪಲ್ಯ. ಹಾಗೆ ಈ ಕಡೆ ನಾನು ಈಗ ರೊಟ್ಟಿಗೆ ಹಿಟ್ಟನ್ನು ಹಿಟ್ಟು ಕುದಿಸಿ ಇಟ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ರೆಡಿ ಮಾಡಿಕೊಂಡು ಆಮೇಲೆ ರೊಟ್ಟಿ ಮಾಡ್ತೀನಿ. ಪಲ್ಯಕ್ಕೆ ಎಲ್ಲ ಒಗ್ಗರಣೆ ಹಾಕಿದ್ದೀನಿ, ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಆಮೇಲೆ ನಾನು ಇದು ಶೇಂಗಾ ಪುಡಿ, ಎಳ್ಳು ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಹುರಿದಿರುವಂಥ ಚೌಳಿಕಾಯಿ, ಇದು ಚೌಳಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ನಾನೀಗ ಗಂಜಿ ಅಂದರೆ ಜೀನಿ ಮಾಡ್ಕೊಂಡಿದ್ನಲ್ವ, ಅದನ್ನ ಕುಡಿತಾ ಇದ್ದೀನಿ. ಜೀನಿ ಕುಡಿಯೋಕ್ಕೂ ಟೈಮ್ ಇರಲ್ಲ ನೋಡಿ, ಮಾರ್ನಿಂಗ್ ಟೈಮು ಕುಡಿತಾನೆ ಕೆಲಸ ಮಾಡ್ತಾ ಇದ್ದೀನಿ. ಹುರುಳಿಕಾಯಿ ಚಟ್ನಿ, ಹುರುಳಿಕಾಳು ಚಟ್ನಿ ಇದು, ತುಂಬ ಮಾಡೋದಿಲ್ಲ ಹಾಗೆ ಇವತ್ತು ನಾನು ಮಾಡೋಣ ಅಂತ ಹಾಗೆ ಮಾಡಿದೆ. ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ ಯಾವಾಗಾದರೂ ಒಮ್ಮೆ. ಇವಾಗ ರೊಟ್ಟಿಗೆ ನೋಡಿ ಹಿಟ್ಟೆಲ್ಲ ನಾದಿ ಇಟ್ಕೊಂಡಿದ್ದೀನಿ, ರೊಟ್ಟಿ ಮಾಡ್ತಾ ಇದ್ದೀನಿ. ಬೇಗ ಬೇಗ ಬೇಯೋದಿಲ್ಲ, ಹಾಗಾಗಿ ಎರಡು ತವಾನ ಇಟ್ಕೊಂಡು ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದ್ರಲ್ವಾ ಮಾರ್ನಿಂಗು ರೊಟ್ಟಿ ಮತ್ತು ಪಲ್ಯ ಹುರುಳಿಕಾಳು ಚಟ್ನಿ ಮಾಡಿದ್ದೀನಿ. ರೊಟ್ಟಿ ಸುಡೋದು ಅಂದರೆ ರೊಟ್ಟಿ ಮಾಡೋದೆಲ್ಲ ಆಯಿತು, ಇವಾಗ ಇದನ್ನು ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ವಾ. ರೊಟ್ಟಿ ಮಾಡಿದಾಗೆಲ್ಲ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಇವಾಗ ನೋಡಿ ತಟ್ಟೆ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಪುಡಿ ಇತ್ತು, ಮೊಸರು, ಪಲ್ಯ. ಫ್ರೆಂಡ್ಸು, ಇದು ಬುಧವಾರ ಅನ್ನಲ್ವಾ, ಬುಧವಾರ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಕೆಲಸ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ. ಹಾಗೆ ಮಕ್ಕಳಿಗೆ ಡೈಲಿ ಯೂಸ್ಗೆ ಸ್ಲಿಪ್ಪರ್ ಇರಲಿಲ್ಲ, ಹಾಗಾಗಿ ತಗೊಳ್ಳೋಣ ಅಂತ ಬಂದ್ವಿ, ಒಂದು ಎರಡು ಅಂಗಡಿಗೆ ಹೋಗಿದ್ವಿ. ಹಾಗೆ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ. ಹಾಗೆ ಇಲ್ಲಿ ಟೇಸ್ಟ್ನರಿ ಅಂಗಡಿಗೆ ಬಂದಿದ್ವಿ. ಇಲ್ಲಿ ಸ್ವಲ್ಪ ಒಂದು ಮ್ಯಾಟ್ ತೊಗೊಳ್ಳೋದಿತ್ತು, ಸ್ವಲ್ಪ ಕ್ರೀಮು ಪೌಡ್ರು ಎಲ್ಲ ತೊಗೊಳ್ಳೋದಿತ್ತು, ಹಾಗಾಗಿ ತೊಗೊಳ್ತಾ ಇದ್ದೆ. ಬನ್ನಿ ಮ್ಯಾಟು ತೊಗೊಳ್ಳೋಣ. ಯಾವ ಕಲರ್ ಮ್ಯಾಟ್ ತೊಗೊಳ್ತಾ ಇದ್ದೀನಿ ಅಂದರೆ ರೆಡ್, ವಾಸ್ತು ಪ್ರಕಾರ ರೆಡ್ ಅಂದರೆ ಕೆಂಪು ಬಣ್ಣದ ಮ್ಯಾಟನ್ನು ಮೇನ್ ಡೋರ್ ಹತ್ತಿರ ಮ್ಯಾಟ್ ಹಾಕ್ತೀವಲ್ಲ ಡೋರ್ ಮ್ಯಾಟು, ಅಲ್ಲಿ ಹಾಕೋದ್ರಿಂದ ವಾಸ್ತು ಪ್ರಕಾರ ತುಂಬ ಒಳ್ಳೆಯದಂತೆ. ನಾನು ತುಂಬ ದಿನದಿಂದನೂ ಅಂದ್ಕೊಂಡಿದ್ದೆ, ಆದರೆ ತೊಗೊಳೋಕ್ಕೆ ಆಗಿರಲಿಲ್ಲ, ಇವತ್ತು ತೊಗೊಳ್ತಾ ಇದ್ದೀನಿ. ಅದರಾಗೂ ಈ ಥರದ್ದು ಅಂದರೆ ಇದು ಜಾರೋದಿಲ್ಲ, ಹಾಗಾಗಿ ಈ ಥರದ್ದು ಮ್ಯಾಟನ್ನು ರೆಡ್ ಕಲರ್ ಮ್ಯಾಟನ್ನೇ ತೊಗೊಳ್ತಾ ಇದ್ದೀನಿ. ವಾಸ್ತು ಪ್ರಕಾರ ಈ ಥರ ರೆಡ್ ಕಲರ್ ಮ್ಯಾಟ್ ಹಾಕೋದು ತುಂಬ ಒಳ್ಳೆಯದು. ಇದನ್ನು ಕಟ್ ಮಾಡಿ ಕೊಡ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟು. ಇದು 2 ಅಡಿ ಏನೋ ಇದೆ ಅಷ್ಟಕ್ಕೆ 150-180 ಹಾಕಿದ್ದಾರೆ. ನೆಕ್ಸ್ಟ್ ಡೇ ಇದು ಗುರುವಾರ, ಗುರುವಾರ ಅಮಾವಾಸ್ಯೆ ಇತ್ತು, ಅಮಾವಾಸ್ಯೆ ದಿನದ ಪೂಜೆನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬುಧವಾರ ನಾನು ಮಾರ್ಕೆಟ್ಗೆ ಹೋಗಿದ್ದೆನಲ್ವ, ಬಾಳೆಹಣ್ಣು, ವಿಳ್ಯದೆಲೆ ಎಲ್ಲ ತೊಗೊಂಡು ಬಂದಿದ್ದೆ.
ಗುರುವಾರ ಪೂಜೆ ಈ ರೀತಿಯಾಗಿ ಆಗಿದೆ ನೋಡಿ. ಓಕೆ ಫ್ರೆಂಡ್ಸ್, ನನ್ನ ಬುಧವಾರದ ದಿನಚರಿ ಹೇಗಿತ್ತು ಹಾಗೂ ಗುರುವಾರದ ಪೂಜೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.